ಪ್ರವಾಸ ಮುಗಿಸ್ಕೊಂಡು ಬಂದ್ರಿ. ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ಆ ವಿಚಾರಕ್ಕೂ ಹೋಗಿದ್ರಿ ಅನ್ನೋ ಸುದ್ದಿ ಆಗಿತ್ತು. ಸರ್, ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ಸಿಸ್ಟಮ್ ಏನ್ ಅನಿಸ್ತು ಸರ್ ನಿಮ್ಗೆ? ಯಾವ ತರ ಮಾತಾಡ್ತೀನಿ, ಅಲ್ಲಿ ಬಹಳ ಕಲಿಯೋದಿದೆ. ಅಲ್ಲಿ ಉತ್ಸಾಹ, ಯುವಕರು, ಆಸಕ್ತಿ, ಚುನಾವಣಾ ಪದ್ಧತಿ ಇವೆಲ್ಲ ಕೂಡ ಬಹಳ ಕಲಿಯೋದಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಚುನಾವಣೆ ಆಗಿರ್ಬೋದು, ಅದೆಲ್ಲ ಬೇರೆ ಟೈಮ್. ಸರಿಗಾಗಿದ್ದಾಗ ಇಲ್ಲಿ ಕೆಲವೊಂದ್ ಕಡೆ ಗಲಭೆಗಳಾಯ್ತು, ತಾವು ತಿಳ್ಕೊಂಡಿರ್ತೀರಿ. ನಾಗಮಂಗಲ ಮಂಗಳೂರು ಆಯ್ತು ಸರ್, ಬೆಳ್ತಂಗಡಿ. ಹಿಡಿಗಿರುಗಳು ಬೆಂಕಿ ಹಚ್ಚಿರೋದು ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗಿರೋದು, ಸಾಕಷ್ಟು ಹಾನಿಯಾಗಿದೆ. ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ಕಾರ ಕೂಡಲೇ ಕ್ರಮ ಕೈಗೊಂಡಿದೆ, ಯಾರೇ ತಪ್ಪಿಸಿದ್ರನ್ನ ಶಿಕ್ಷೆ ಮಾಡುವಂತ ಕೆಲಸ, ಕ್ರಮ ಕೈಗೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತದೆ. ನಮ್ಮ ಪೊಲೀಸ್ ಇಲಾಖೆ ಸರಿಗ ಹಲ್ಲೆ ಹಲ್ಲೆ ಒಳಗಾದರು ಸಕ್ರಿಯವಾಗಿದೆ ಅನ್ನುವಂತ ಆರೋಪವನ್ನು ಬಿಜೆಪಿ ಮಾಡ್ತಿದ್ರೆ ಅವ್ರದ ಕೈವಾಡ ಇದೆ ಅಂತ ಸರಿಗ ಯಾರ ಮೇಲೆ ಹಲ್ಲೆ ಆಗಿದೆ ಅವರನ್ನ A1 ಮಾಡಿದಾರೆ, ಯಾರ ಹಲ್ಲೆ ಮಾಡಿದ್ರೆ ಅವರನ್ನ A24/6 ಮಾಡಿದಾರೆ ಸರ್? ಬಾಂಗ್ರಾ ವಲಸಿಗರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಅನುಮಾನ. ಸರಿಗ ವಿಲ್ಸನ್ ಸರ್, ಸರ್ ಇದ್ರಲ್ಲಿ ಸೆಂಟ್ರಲ್ ಜೈಲ್ ಅಲ್ಲಿ ಸರ್ 17 ಮೊಬೈಲ್ಗಳು ಸಿಕ್ಕು, ಒಂದು ಲಾಂಗ್ ಸಿಕ್ತು ಇಷ್ಟೆಲ್ಲ. ಆದ್ರೂ ಕೂಡ ಈಗ ವಿಚಾರವಾಗಿ ಯಾಕಂದ್ರೆ ದಿನ ದಿನ ಇವತ್ತು ಕೂಡ ಆಡಿಯೋವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಚಲುವರಾಜ್ ಅವರು ಹೇಳ್ತಿದ್ರೆ. ಸೊ ಅವರು ಈಗ ಇಲ್ಲ, ನನಗೆ ಇನ್ನ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಬೆಳಗಿನ ಜಾವ ಇದರಿಂದ ನಾನು ನನ್ನ ಪೇಪರ್ ನೋಡೋದು ಆಗಿಲ್ಲ. ನನಗೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ. ಆಡಿ ಆಡಿ.